ಇವತ್ತು ಕೂಡ ಪೇಸಿಎಂ ಅಭಿಯಾನ ಮುಂದುವರೆದಿದೆ. ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಪೇಸಿಎಂ ಪೋಸ್ಟರ್ ಅನ್ನು ಅಂಟಿಸಿ ಕಾಂಗ್ರೆಸ್ ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕಾಂಗ್ರೆಸ್ ಬ್ಲಾಕ್ ಸಮಿತಿ ಸದಸ್ಯರಿಂದ ಪೇಸಿಎಂ ಅಭಿಯಾನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಮುಂದುವರೆದಿದೆ. ಪೋಸ್ಟರ್ ಅಂಟಿಸ್ತಾ ಇದ್ದ ಹಾಗೆ ಮತ್ತೊಂದು ಕಡೆಯಿಂದ ಬಿಜೆಪಿ ಕಾರ್ಯಕರ್ತರು ಅದನ್ನು ಕಿತ್ತು ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆಯಿಂದ ಅಧಿಕೃತವಾಗಿ ಪೇಸಿಎಂ ಅಭಿಯಾನವನ್ನ ಕಾಂಗ್ರೆಸ್ ಮುಖಂಡರು ನಡೆಸ್ತಾ ಇರೋದು. ಇಲ್ಲಿ ತನಕ ಯಾರು ಮಾಡಿದ್ದು ಅನ್ನೋ ಬಗ್ಗೆ ಪ್ರಶ್ನೆ ಇತ್ತು. ಕಾಂಗ್ರೆಸ್ನವರು ನಾವಲ್ಲ ಅಂತ ಹೇಳಿ ಅದನ್ನ ಅಲ್ಲಗಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆದಿಯಾಗಿ ರೇಸ್ ಕೋರ್ಸ್ ರಸ್ತೆಯಲ್ಲಿ ಗೋಡೆಗಳಿಗೆ ಪೇಸಿಎಂ ಪೋಸ್ಟರ್ ನ ಅಂಟಿಸುವಂತಹ ಒಂದು ಕೆಲಸ ಆಯಿತು. ಆ ಸಂದರ್ಭದಲ್ಲಿ ನಾಯಕರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿತು. ಇವತ್ತು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಪೇಸಿಎಂ ಪೋಸ್ಟರ್ ಅಭಿಯಾನ ಮುಂದುವರೆದಿದೆ. ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಪೋಸ್ಟರ್ ನ ಅಂಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಸದಸ್ಯರು. ಅಭಿಯಾನವನ್ನ ಮಾಡ್ತಾ ಇದ್ದ ಹಾಗೆ ಪೇಸಿಎಂ ಪೋಸ್ಟರ್ ನ ಅಂಟಿಸ್ತಾ ಇದ್ದ ಹಾಗೆ ಮತ್ತೊಂದು ಕಡೆಯಿಂದ ಬಿಜೆಪಿ ಕಾರ್ಯಕರ್ತರು ಪೋಸ್ಟರ್ ನ ಕಿತ್ತು ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಒಂದು ಕಡೆಗೆ ರಾಜ್ಯಾದ್ಯಂತ ಸದ್ಯ ಪೇಸಿಎಂ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನಿನ್ನೆ ಕೂಡ ಬೆಂಗಳೂರಿನ ರೇಸ್ ಕೋರ್ಸ್ ರೋಡ್ ನಲ್ಲಿ ಕಾಂಗ್ರೆಸ್ ನ ಹಿರಿಯ ನಾಯಕರು ಈ ಅಭಿಯಾನದಲ್ಲಿ ಭಾಗಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಇವತ್ತು ಬೆಂಗಳೂರಿನಾದ್ಯಂತ ಈ ಒಂದು ಅಭಿಯಾನ ಹರಡಿರುವ ರೀತಿ ಕಾಣಿಸ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಅಭಿಯಾನ ಯಾವ ರೀತಿಯಾಗಿ ನಡೀತು, ಬಿಜೆಪಿ ಕಾರ್ಯಕರ್ತರು ಯಾವ ರೀತಿ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಪ್ರಗತಿ? ವಿದ್ಯಾ, ರಾಜ್ಯ ರಾಜಕಾರಣದಲ್ಲಿ ಈ ಪೇಸಿಎಂ ಅನ್ನುವಂತಹ ವಿಚಾರ ಈಗ ಸಾಕಷ್ಟು ಕಾವೇರಿರುವಂತದ್ದು. ರಾಜ್ಯದ ಕೆಲವು ಭಾಗಗಳಲ್ಲಿ ನೀವು ಇವತ್ತು ಪೇಸಿಎಂ ಅಭಿಯಾನವನ್ನ ಕೂಡ ನೋಡಿರ್ತೀರಾ. ಅದೇ ತರ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಪೇಸಿಎಂ ಅಭಿಯಾನ ಕೂಡ ನಡೆದಿತ್ತು. ನಿನ್ನೆ ಕೂಡ ಸಿಎಂ ಸರ್ಕಾರಿ ನಿವಾಸದಲ್ಲೂ ಕೂಡ, ಸರ್ಕಾರಿ ನಿವಾಸದ ಅಕ್ಕಪಕ್ಕದ ರಸ್ತೆಗಳಲ್ಲೂ ಕೂಡ ಪೇಸಿಎಂ ಅಭಿಯಾನ ಆಗಿತ್ತು. ಸದ್ಯ ನಾನಿವಾಗ ಮಹಾಲಕ್ಷ್ಮಿ ಲೇಔಟ್ ಬ್ಲಾಕ್ ನಲ್ಲಿದ್ದೀನಿ. ಈ ಒಂದು ಲೇಔಟ್ ನಲ್ಲೂ ಕೂಡ ಯಾವ ರೀತಿಯಾದಂತಹ ಚಿತ್ರಣ ಇತ್ತು ಅಂದ್ರೆ, ಬೆಳಗ್ಗೆಯ ಹೊತ್ತಿಗೆ ಇಲ್ಲಿ ಕಂಪ್ಲೀಟ್ ಆಗಿ ಪೇಸಿಎಂ ಅನ್ನುವಂತಹ ಒಂದು ಸಿಎಂ ಮುಖ ಚಹರೆ ಇರುವಂತಹ ಒಂದು ಕ್ಯೂ ಆರ್ ಕೋಡ್ ಕಂಪ್ಲೀಟ್ ಆಗಿ ಈ ಬಸ್ ನಿಲ್ದಾಣದ ಸಂಪೂರ್ಣವಾಗಿ ಆವೃತವಾಗಿತ್ತು. ಬಟ್ ಈಗ ನೀವು ನೋಡ್ತಾ ಇರಬಹುದು, ಇಲ್ಲಿ ಬಹುತೇಕ ಖಾಲಿ ಖಾಲಿಯಾಗಿದೆ. ಬಹುತೇಕ ಅಲ್ಲ, ಸಂಪೂರ್ಣವಾಗಿ ಎಲ್ಲಾ ಪೋಸ್ಟರ್ ಗಳು ಕೂಡ ಖಾಲಿಯಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತೇಳಿ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದವರು ಬಂದು ಈ ಒಂದು ಪೋಸ್ಟರ್ ಅನ್ನ ಅಂಟಿಸಿದ ತಕ್ಷಣ ಅಲ್ಲಿ ಬಿಜೆಪಿ ಅವರು ಎಂಟ್ರಿ ಆಗ್ತಾರೆ. ಕೆಲವೊಂದು ಕಾಲ ಪೊಲೀಸರು ಬರ್ತಾರೆ, ಆ ಒಂದು ಪೋಸ್ಟರ್ ಅನ್ನ ಮತ್ತೆ ಅಂಟಿಸ್ಲಿಕ್ಕೆ ಬಿಡೋದಿಲ್ಲ. ಕೆಲವೊಂದು ಕಾಲ ಅವರವರ ಮಧ್ಯೆ ಪೊಲೀಸರ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಒಂದಷ್ಟು ಮಾತುಕತೆ ಆಗುತ್ತೆ. ಅದಾದ ಮೇಲೂ ಕೂಡ ಪೋಸ್ಟರ್ ಅನ್ನ ಅಂಟಿಸ್ಬಿಟ್ಟು ಹೋಗ್ತಾರೆ. ಬಟ್ ಅದಾದ ಮೇಲೆ ಬಿಜೆಪಿ ಕಾರ್ಯಕರ್ತರು ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವಂತಹ, ಮಹಾಲಕ್ಷ್ಮಿ ಬ್ಲಾಕ್ ಅಲ್ಲಿ ಇರುವಂತಹ ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಂತಹ ಕಾರ್ಯಕರ್ತರು ಒಂದೇ ಒಂದು ಪೋಸ್ಟರ್ ಅನ್ನ ಬಿಡದೆ, ಒಂದೇ ಒಂದು ಕ್ಯೂ ಆರ್ ಕೋಡ್ ಇರುವಂತಹ ಪೋಸ್ಟರ್ ಅನ್ನ ಬಿಡದೆ ಸಂಪೂರ್ಣವಾಗಿ ಅದನ್ನ ಕಿತ್ತು ಎಸೆದು ಬಿಸಾಕಿ ಹೋಗ್ತಾರೆ. ಕೆಲವೊಂದು ಕಾಲಗ ಇಲ್ಲಿ ಕೆಲವೊಂದು ಕ್ಷಣ ಈ ಒಂದು ಏನೋ ಈ ಪ್ಲೇಸ್ ನಲ್ಲಿ ಕೆಲವೊಂದು ಕ್ಷಣ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಕ್ಸಮರಕ್ಕೆ ಕೂಡ ಸಾಕ್ಷಿಯಾಗಿತ್ತು. ಆದ್ರೆ ಬಿಜೆಪಿ ಕಾರ್ಯಕರ್ತರು ದೌಡಾಯಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಈ ಒಂದು ಬ್ಲಾಕ್ ನ ಬಿಜೆಪಿ ಕಾರ್ಯಕರ್ತರು ನನ್ನ ಜೊತೆಗೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಕ್ಯೂ ಆರ್ ಕೋಡ್ ಅನ್ನ ಅಂಟಿಸಿರುವಂತದ್ದು ಪೇಸಿಎಂ ಅಂತ, ಸೊ ಏನ್ ಹೇಳ್ತೀರಾ? ನೀವು ಬಂದು ಕಿತ್ತ ಹಾಕಿದಿರಾ, ಬಟ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅವ್ರು ನಿಜವಾಗ್ಲೂ ಅವ್ರ ಹತ್ರ ಏನಾದ್ರು ದಾಖಲಾತಿಗಳಿದ್ರೆ ಎತ್ಕೊಂಡೋಗಿ ತನಿಖಾ ಸಂಸ್ಥೆಗಳು ಬೇಕಾದಷ್ಟು ಇದೆ, ಅದು ತನಿಖೆ ಆಗಲಿ. ಈ ಥರ ಎಲ್ಲ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರ ಇವರು ಅಶಾಂತಿ ಉಂಟು ಮಾಡಬೇಕು. ನಮ್ಮ ಕಾರ್ಯಕರ್ತರು ನಿಜವಾಗ್ಲೂ ಕೂಡ ಇವತ್ತು ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ನೀವೇನೇನು ಆ್ಯಕ್ಷನ್ ತೊಗೊಳ್ಳಿಲ್ಲ, ಇವನ್ನೇನೇನು ಅರೆಸ್ಟ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರ ಮನೆ ಮೇಲೆ ಎಲ್ಲ ಕಡೆಯೂ ಪೋಸ್ಟರ್ ಅಂಟಿಸ್ತೀವಿ. ಯಾಕೆಂದರೆ ಅವ್ರ ಮೇಲೆ ED ಕೇಸ್ ಇರೋದು, ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಿರೋದೆಲ್ಲ ಕಾಂಗ್ರೆಸ್ ನಾಯಕರ ಮೇಲೆ, ಅವ್ರ ಮನೆಗಳ ಮೇಲೆ ಪೋಸ್ಟರ್ ಮೆತ್ತಿವೆ. ಇದೇನೇನು ಕಾನೂನು ರೀತಿಯಲ್ಲಿ ಪೊಲೀಸ್ ಅವ್ರು ಏನೇನು ಆ್ಯಕ್ಷನ್ ತೊಗೊಳ್ಳಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಇವತ್ತು ಅವ್ರನ್ನ ಖಂಡಿತ ನಾವು ಅವ್ರ ಮನೆಗಳ ಮೇಲೆ ಹೋಗಿ ನಾವು ಪೋಸ್ಟರ್ ಮೆತ್ತಿವೆ. ಇದು ವೆಸ್ಟ್ ಬೆಂಗಾಲ್ ಮಾಡೋದಕ್ಕೆ ಕಾಂಗ್ರೆಸ್ ಅವರು ಹೊರಟಿದ್ದಾರೆ ಅಂತ ಇದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವೆಸ್ಟ್ ಬೆಂಗಾಲಲ್ಲಿ ಇದೇ ಥರನೇ ಅಶಾಂತಿ ಇದೆ, ಇಲ್ಲೂ ಕೂಡ ಹಂಗೆ ಮಾಡಬೇಕು ಅಂತ. ಯಾಕೆಂದರೆ 2023 ಎಲೆಕ್ಷನ್ ಇದು ಟೂಲ್ ಕಿಟ್ ಅಂತೇಳಿ ಅವಾಗೇ ಸಾಬೀತಾಗಿದೆ. ಎಲ್ಲ ಕಡೆಯೂ ಕೂಡ ಈ ಥರ ಗಲಾಟೆ ಮಾಡಿ ಈ ಥರ ಏನೋ ಒಂದು ಸರ್ಕಾರಕ್ಕೆ ಅಭಿವೃದ್ಧಿ ವಿರುದ್ಧವಾಗಿ ಏನೋ ಒಂದು ಜನಕ್ಕೆ ಒಂದು ತಪ್ಪು ಸಂದೇಶ ಕಳಿಸ್ಬೇಕು ಅಂತೇಳಿ
ಅಸೆಂಬ್ಲಿಯಲ್ಲಿ ಇದೆ, ಎಲ್ಲ ಕಡೆನೂ ಅವರು ಮಾತಾಡಬಹುದು ಮಾಡಬಹುದು. ಈ ತರದ ಬೇಡ್ಲಿಲ್ದೆಲ್ಲ ಮಾಡಿ ಸುಮ್ಮನೆ ನಮ್ಮ ನಮ್ಮಲ್ಲೇ ಒಂದು ಬೇಡ್ಲಿಲ್ದ ಜನಕ್ಕೆ ಏನಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ವೇನೋ, ಏನೋ ಆಗ್ತಾ ಇದೆ ಅನ್ನೋದನ್ನ ದಿಕ್ತೋಪ್ಸುವಂತ ರೀತಿಯಲ್ಲಿ ಇವ್ರು ಮಾಡ್ತಿದ್ದಾರೆ. ಇವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಪೊಲೀಸರು ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಏನೇನ ಇವರು ಅರೆಸ್ಟ್ ಮಾಡಲಿಲ್ಲ ಅಂದರೆ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಗೋಪಾಲಣ್ಣ ಅವರು ಅಭಿವೃದ್ಧಿನ ಇವ್ರು ಯಾರೂ ಕೂಡ ಸಹಿಸಕ್ಕೆ ಆಗ್ತಾ ಇಲ್ಲ. ಇವರು ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಏನೂ ಇಲ್ಲ. ಈ ಕಾಂಗ್ರೆಸ್ ಅವರು ಒಂದು ಮೂರು ನಾಲ್ಕು ಜನ ಇದ್ದಾರೆ, ಅವ್ರು ಬಂದು ಮೆತ್ತಿದ್ರು ಹೋದರು. ಅವ್ರು ನಾನು ಈ ವಿನಂತಿ ಮಾಡ್ಕೊಳೋದು, ಈ ಅಶಾಂತಿ ಸೃಷ್ಟಿ ಮಾಡೋವಂಥ ಕೆಲಸನ ಮಾಡಬೇಡ್ರಿ. ದಯವಿಟ್ಟು ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ನೀವು ಏನೇನ ಇದ್ದರೆ ನಿಮ್ಮ ಹತ್ರ ದಾಖಲಾತಿ ಇದ್ದರೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅದನ್ನು ತನಿಖೆ ಮಾಡೋದಕ್ಕೆ ಇದು ಮಾಡಿ. ಸರ್, ಈಗ ಪೋಸ್ಟರ್ಗೆ ಪ್ರತಿಯಾಗಿ ನೀವು ಪೋಸ್ಟರ್ನ ಅಂಟಿಸೋ ಬದಲು ನಿಮ್ಮ ಅಭಿವೃದ್ಧಿ ಕೆಲಸವನ್ನು ನಿಮ್ಮ ಕೆಲಸದಲ್ಲಿ ತೋರಿಸೋ ಧೈರ್ಯ ನಿಮಗಿಲ್ವ ಸರ್? ಹೇಗೆ ಸರ್ ಇವತ್ತು ಜನ ನೋಡ್ತಿದ್ದಾರೆ, ಯಾಕಂದರೆ ಕಾಂಗ್ರೆಸ್ಸವರು ಹತಾಶರಾಗಿ ಈ 2023 ಚುನಾವಣೆ ಫೇಸ್ ಮಾಡೋಕ್ಕಾಗ್ದಿರ ಈ ಥರ ಈಡನ್ ಅಜೆಂಡಾಗಳನ್ನ ಇಟ್ಕೊಂಡು ಚುನಾವಣೆ ಗಿಮಿಕ್ ಮಾಡ್ತಾಯಿದ್ದಾರೆ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳು ಕರೋನಾವನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯವಾಗಿ ಹೊರಹೊಮ್ಮಿದೆ. ಕರೋನಾ ನಿರ್ವಹಣೆಯಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಇವತ್ತು ಮೇಕೆದಾಟಿಗೆ 1,000 ಕೋಟಿಯನ್ನು ಇಟ್ಟರು. ಯಾರು ಇಟ್ಟಿದ್ರು ಇಷ್ಟು ದಿನ? ಇವತ್ತು ಅಭಿವೃದ್ಧಿ ಕಾರ್ಯ ಅಂದರೆ BJP ಬೊಮ್ಮಯ್ಯವರು, ಯಡಿಯೂರಪ್ಪ ಅವರು, ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಅವರು ಅದನ್ನು ಸಹಿಸೋಕ್ಕಾಗ್ದಿರ ಇಡನ್ ಬ್ಯಾಕ್ ಎಂಟ್ರಿ ಕೊಡೋದಕ್ಕೆ ಕಾಂಗ್ರೆಸ್ ಅವರು ಈ ಥರ ಮಾಡ್ತಿದ್ದಾರೆ. ಬಟ್ ಜನ ತೀರ್ಮಾನ ಮಾಡ್ತಾರೆ. ಏನಿವತ್ತು ನಮ್ಮ ಯಡಿಯೂರಪ್ಪಜಿಯವರು ನಮ್ಮ ಬೊಮ್ಮಾಯಿ ಸಾವಿರ ಹೇಳಿದ್ದಾರೆ 150 ಸೀಟ್ಗಳನ್ನು ಬಂದೇ ಬರುತ್ತೆ ಅಂತ. ಇವರು 100 ಸೀಟ್ ಬಂದೇ ಬರುತ್ತೆ. ಮತ್ತು ಕಾಂಗ್ರೆಸ್ ಅವರು ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ಕೊಂಡು ಒಬ್ಬರು ಜನಪ್ರತಿನಿಧಿ ಜನ ಆಯ್ಕೆ ಆದಂಥ CMಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ.